ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿನಿತ್ಯ ನಮಗೆ ಒಂದು ಹೊಸ ಉಡುಗೊರೆನೆ ಹೌದು, ಆದರೆ ನಮ್ಮ ದಿನವನ್ನು ಹೇಗೆ ಸ್ಟಾರ್ಟ್ ಮಾಡೋದು? ಪ್ರತಿ ದಿನವೂ ನಮಗೆ ವೆರಿ ಫ್ರೆಷಿಯಸ್. ಆದರೆ ಕೆಲವು ಸತಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮಾರ್ನಿಂಗ್ ಹ್ಯಾಬಿಟ್ಸಿಂದ ನಾವು ಎಷ್ಟೋ ದಿನ ನಮ್ಮ ದಿನವನ್ನು ಹಾಳು ಮಾಡ್ಕೋತೀವಿ, ಎಷ್ಟೋ ಸತಿ ಇರಿಟೇಷನ್ ಒಳಗಾಗಿರ್ತೀವಿ. ಆದರೆ ಮಧ್ಯಾಹ್ನ ಆಗ್ತಿದ್ದಂಗೆ ವೆರಿ ಡಿಪ್ರೆಸಿಂಗ್ ಅಂತ ಅನ್ಸುತ್ತೆ, ಯಾವುದ್ರಲ್ಲೂ ಆಸಕ್ತಿ ಇರಲ್ಲ. ಇದೆಲ್ಲಕ್ಕೂ ಒಂದೇ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಒಂದು ಫಿಕ್ಸ್ಡ್ ಸ್ಕೆಡ್ಯೂಲ್ ಇರಲ್ಲ ಅಥವಾ ಒಂದು ಮಾರ್ನಿಂಗ್ ರೂಟೀನ್ ಇರಲ್ಲ. ಏನಿದು ಅಂತ ಹೇಳಿದ್ರೆ ನೋಡಿ, ಬೇಕಾದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಬೆಳಗ್ಗೆ ಎದ್ದ ಕೂಡಲೇ ಯಾವುದಾದ್ರೂ ಒಂದು ರ್ಯಾಂಡಮ್ ಸಾಂಗ್ ಅನ್ನ ಕೇಳಿ, ಇಡೀ ದಿನ ನಿಮ್ಮ ಮನಸ್ಸಲ್ಲಿ ಅಥವಾ ಯಾವುದೋ ಒಂದು ಆ ಹಾಡನ್ನು ಗುಣಕ್ತಾ ಇರ್ತೀರ. ಯಾಕಂತ ಹೇಳಿದ್ರೆ, ಯುವರ್ ಫಸ್ಟ್ ಮಾರ್ನಿಂಗ್ ಥಾಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ನೀವು ಇರಿಟೇಷನ್ ಇಂದ ಎದ್ದಳಿ, ಇಡೀ ದಿನ ನೀವು ಇರಿಟೇಷನ್ ಗೆ ಒಳಗಾಗಿರ್ತೀರ. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರಲ್ವಾ, ಬೆಳಗ್ಗೆ ಮಕ್ಕಳನ್ನ ಎಬ್ಬಿಸ್ಬೇಕಾದ್ರೂ ನಗ್ತ ನಗ್ತ ಎಬ್ಸು, ಬಲ್ದ ಮಗಳಲ್ಲಿ ಎಬ್ಸು ಅಂತ. ಹಾಗೆ ನಮ್ಮ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೋ ಆ ಇಡೀ ದಿನವನ್ನ ನಮ್ಗೆ ಅದು ಡಿಸೈಡ್ ಮಾಡ್ತಾ ಹೋಗುತ್ತೆ. ಸೂಕ್ಷ್ಮವಾಗಿ ಗಮನಿಸಿ, ನಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೇದೇ ಆಗಿರುತ್ತೆ, ಆದ್ರೆ ಎಲ್ಲೋ ಒಂದ್ ಕಡೆ ಏನೋ ನಮ್ಗೆ ಮನ್ಸಿಗೆ ನೋವಾಗುವಂತ ಉಂಟಾಗುವಂತ ಘಟನೆಗಳು ನಡೆದಿರುತ್ತೆ. ಆದ್ರೆ ಅದನ್ನ ನೆನ್ಸ್ಕೊಂಡು ನಮ್ಮ ಇಡೀ ಜೀವನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥನೇ ಇಲ್ಲ ಅಲ್ವಾ? ಹಾಗಾಗಿ ನಮ್ಮ ದಿನನಿತ್ಯ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್. ನೀವು ಈಗ ಬೆಳಗ್ಗೆ ರೂಟೀನ್ ಹೇಗಪ್ಪ ಇರಬೇಕು ಅಂತ ಹೇಳಿದ್ರೆ, ಎದ್ದ ಕೂಡ್ಲೆ ನಾವು ಯಾವ್ದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀವಿ ಅನ್ನೋದನ್ನ ನೆನ್ಸ್ಕೋಬೇಕಾಗುತ್ತೆ, ಗ್ರಾಟಿಟ್ಯೂಡ್ ಅಂತ. ಸೊ ಏನಪ್ಪ ಗ್ರಾಟಿಟ್ಯೂಡ್ ಅಂತ ಹೇಳಿದ್ರೆ, ಯಾವ ವಿಷಯಕ್ಕೆ ನಿಮ್ಮ ಜೀವನದಲ್ಲಿ ನೀವು ತುಂಬಾನೇ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋದು. ನೋಡಿ, ಸಣ್ಣ ಸಣ್ಣ ವಿಷಯ ನೋಡಿ, ಎಷ್ಟು ಜನ ಹೇಳ್ತಾರೆ, ನನ್ನ ಜೀವನದಲ್ಲಿ ಏನು ಒಳ್ಳೇದಾಗ್ತಲ್ಲ, ನಾನು ಯಾವ್ದಕ್ಕೆ ಖುಷಿ ಪಡ್ಬೇಕು ಅಂತ. ನೋಡಿ, ಆರೋಗ್ಯವಾದ ದೇಹ ಇದೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಬ್ಲೆಸ್ಸಿಂಗ್. ಎಷ್ಟೋ ಜನ ನೀವು ನೋಡಿದಿರಾ, ಒಂದೆರಡು ದಿನ ನೀವು ಕಾಯಿಲೆ ತಪ್ಪಿ ಮಲಗಿದ್ರೆ ಹುಷಾರಾಗಿಲ್ದೆ, ಆಗ ನಮ್ಗೆ ಆರೋಗ್ಯದ ಬೆಲೆ ಗೊತ್ತಾಗತ್ತೆ. ನಿಜವಾದ ವೆಲ್ತ್ ಏನಪ್ಪ ಅಂತ ಹೇಳಿದ್ರೆ, ಹೆಲ್ತ್. ಒಂದು ಹೆಲ್ತಿ ಬಾಡಿ, ಹೆಲ್ತಿ ಮೈಂಡ್ ಇದೆಯಲ್ಲ, ಅದರಷ್ಟು ದೊಡ್ಡ ಬ್ಲೆಸ್ಸಿಂಗ್ ಇನ್ಯಾವುದೂ ಇಲ್ಲ. ಯಾವಾಗ್ಲೂ ನಾವು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಮ್ಮ ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾವಾಗ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಜೀವನದಲ್ಲಿ ಯಾವ್ಯಾವ ವಿಷಯಕ್ಕೆ ನೀವು ತುಂಬಾ ಗ್ರೇಟ್ಫುಲ್ ಆಗಿದ್ದೀರಾ ಅಂತ ನೆನ್ಸ್ಕೊಂಡ್ರೆ, ಇಡೀ ದಿನ ಅದನ್ನ ಕಲಿತಾ ಹೋಗ್ತೀರಾ. ಇಡೀ ದಿನ ನಮ್ಮ ಫೋಕಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಒಳ್ಳೇದ್ರ ಬಗ್ಗೆ. ಒಂದು ಬಿಳೀ ಹಾಳೆಯಲ್ಲಿ ಎಷ್ಟೇ ಚೆನ್ನಾಗಿ ಕ್ಲೀನ್ ಆಗಿರ್ಲಿ, ಅಲ್ಲೊಂದು ಕರಿ ಚುಕ್ಕೆ ಇದ್ರೆ ಆ ಕರಿ ಚುಕ್ಕೆ ಮೇಲೆ ನಮ್ಮ ಫೋಕಸ್ ಹೋಗುತ್ತೆ. ಅದೇ ಮನುಷ್ಯನ ಮೆಂಟಾಲಿಟಿ. ಆದ್ರೆ ಆ ಬಿಳೀ ಹಾಳೆ ಎಷ್ಟು ಕ್ಲೀನ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮರೆತು ಹೋಗ್ಬಿಡ್ತೀವಿ. ಹಾಗಾಗಿ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಒಳ್ಳೆ ವಿಷಯ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದನ್ನ ನಮ್ಮ ಬ್ರೈನಿಗೆ ಹೇಗೆ ಟ್ರೈನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು 5 ರಿಂದ 10 ವಿಷಯಕ್ಕೆ ನೀವು ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ. ನಿಮ್ಮ ಹೆಲ್ತಿ ಬಾಡಿಗಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯವರ ಹೆಲ್ತಿಗಾಗಿರ್ಬೋದು, ಅಥವಾ ನಿಮ್ಗೆ ಒಳ್ಳೆ ಕೆಲಸ ಇರ್ಬೋದು, ಇರೋದಕ್ಕೆ ಮನೆ ಇರ್ಬೋದು, ಕುಡಿಲಿಕ್ಕೆ ಒಳ್ಳೆ ನೀರ್ ಇರೋದು. ಎಷ್ಟೋ ನೀವು ನೋಡಿದಿರಾ ಅಲ್ವಾ, ಪ್ರಪಂಚದ ಎಷ್ಟೆಷ್ಟೋ ಭಾಗದಲ್ಲಿ ಕುಡಿಲಿಕ್ಕೆ ನೀರ್ ಇರಲ್ಲ, ಒಳ್ಳೆ ಆಹಾರ ಇರಲ್ಲ, ಎಲ್ಲವನ್ನು ಕೊಟ್ಟಿರೋ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತಾ ನಿಮ್ಗೆ ಹಾಸಿಗೆಯಿಂದ ಇಳಿಯೋದನ್ನ ಕಲೀರಿ. ಮತ್ತೆ ಎಲ್ಲರಿಗೂ ಯಾರಿಗ ಅಭ್ಯಾಸ ಇಲ್ಲ, ಟೈಮ್ ಎಷ್ಟು ಅನ್ನೋ ನೋಡೋ ನೆಪದಲ್ಲಿ ಮೊಬೈಲ್ ತೆಗೆದು, ಮೊಬೈಲ್ ಎಷ್ಟು ಟೈಮ್ ಆಗಿದೆ, ಯಾರ ಮೆಸೇಜ್ ಬಂದಿದೆ, ಫೇಸ್ಬುಕ್ ಅಲ್ಲಿ ಏನಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಏನಿದೆ ಅಂತ ದಿನದಿಂದ 15 ಆವರೇಜ್ 15 to 30 ಮಿನಿಟ್ಸ್ ಅಥವಾ 1 hour ಕೂಡ ಕೆಲವರು ಮೊಬೈಲ್ ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಅಲ್ಲಿ ಸ್ಪೆಂಡ್ ಮಾಡ್ತಾರೆ. ನೋಡಿ, ಮೊಬೈಲ್ ಅಂತ ಹೇಳಿದ ತಕ್ಷಣ ಬೇಕಾದಷ್ಟು ಬೇಡದ ವಿಷಯಗಳು ಬರ್ತಾ ಹೋಗುತ್ತೆ. ಕೆಲವು ವಿಷಯಗಳು ನಿಜನೋ ಸುಳ್ಳು ಅನ್ನೋದೇ ಗೊತ್ತಿರಲ್ಲ. ನೋಡಿ, ನನಗೆ ಫಸ್ಟ್ ಆಂಗ್ಸೈಟಿ ಅಂತ ಬಂದವರಿಗೆ ನಾನು ಫಸ್ಟ್ ಹೇಳೋದು, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಬೇಡದ ಸುದ್ದಿಯನ್ನು ಕೇಳೋದಾಗಿರ್ಬೋದು, ನ್ಯೂಸ್ ಪೇಪರ್ ಓದೋದಾಗಿರ್ಬೋದು, ಅಥವಾ ಯಾವುದೇ ತರಹದ ಪ್ರಪಂಚದಲ್ಲಿ ಆಗು ಹೋಗುಗಳನ್ನ ತಿಳಿಲಿಕ್ಕೆ ಹೋಗ್ಬೇಡಿ. ಫಸ್ಟ್ ಮಾರ್ನಿಂಗ್ ಫಸ್ಟ್ 1 hour to 2 ಅವರ್ಸ್ ನಿಮ್ ಜೊತೆ ನೀವು ಸ್ಪೆಂಡ್ ಮಾಡ್ತಾ ಹೋಗಿ. ಮನೇಲೂ ಅಷ್ಟೇ, ಏನೋ ಹೋಗಿ ಇರಿಟೇಷನ್ ಆಗೋದು, ಯಾರ ಹತ್ರನೋ ಜಗಳ ಮಾಡೋದು, ಗಲಾಟೆ ಮಾಡೋದು, ಇದು ಯಾವುದಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ. 1 hour ಅಟ್ ಲೀಸ್ಟ್ ನಿಮ್ಮ ಯೋಗ ಆಗಿರ್ಬೋದು, ಅಥವಾ ಎಕ್ಸಸೈಸ್ ಆಗಿರ್ಬೋದು, ಅಥವಾ ಸೆಲ್ಫ್ ಕೇರ್ ಆಗಿರ್ಬೋದು, ಸೆಲ್ಫ್ ಲವ್ ಆಗಿರ್ಬೋದು, ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಹೋಗಿ. ತಮ್ಮ ಬಾಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದನ್ನ ಬಿಟ್ಟು ನಂತರ ವರ್ಕೌಟ್ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಆದ್ರೆ ಆ ತಪ್ಪನ್ನ ಮಾಡ್ಬೇಡಿ. ಯಾಕಂತ ಹೇಳಿದ್ರೆ, ನಮ್ಮ ಬೆಳಗ್ಗೆ ಎದ್ದ ಕೂಡಲೇ ನಾವು ಯಾವಾಗ ವರ್ಕೌಟ್ ಮಾಡ್ತೀವೋ ಆಗ ನಮ್ಮ ಬಾಡಿಲಿ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ, ಅದು ಫೀಲ್ ಗುಡ್ ಹಾರ್ಮೋನ್ಸ್. ಯಾಕಂತ ಹೇಳಿದ್ರೆ, ನಮ್ಮ ಇಡೀ ದಿನ ನಾವು ಚೈತನ್ಯದಿಂದ ಇರ್ಬೇಕಂದ್ರೆ ವರ್ಕೌಟ್ ಅನ್ನ ಫಸ್ಟ್ ಹಾಫ್ ಅಲ್ಲೇ ಮುಗಿಸಿಬಿಡಿ. ಯಾಕಂತ ಹೇಳಿದ್ರೆ, ಸಾಯಂಕಾಲ ವೇರಿಯಸ್ ರೀಸನ್, ಯಾರು ಬರ್ತಾರೆ ಅಥವಾ ಡಿನ್ನರ್ಗೆ ಹೋಗ್ತೀರಾ ಅಥವಾ ಇನ್ನೊಂದಾಗತ್ತೆ ಮತ್ತೊಂದಾಗತ್ತೆ, ಮನೆ ಮಳೆ ಬರ್ತಾ ಇರುತ್ತೆ, ಜಿಮ್ ಹೋಗಕ್ಕಾಗಲ್ಲ, ಯೋಗಕ್ಕೆ ಹೋಗಕ್ಕಾಗಲ್ಲ. ಹಾಗಾಗಿ ಬೆಳಗ್ಗೆ ಹೊತ್ತೆ ನೀವು ಯಾವುದೇ ಯೋಗ ಆಗಿರ್ಲಿ, ಎಕ್ಸಸೈಸ್ ಆಗಿರ್ಲಿ, ಅದನ್ನು ಮುಗಿಸಿಬಿಡಿ. ನಂತರ ನಾವು ವರ್ಕ್ಗೆ ಹೋಗೋದಾಗಿರ್ಬೋದು, ಆ ನಂತರ ನಿಮ್ಮ ಪೂಜೆ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನ ಶುರು ಮಾಡ್ಕೊಳ್ಳಿ. ಇನ್ನೊಂದು ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಸ್ಪಿರಿಚುಯಾಲಿಟಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡಿ. ಇವತ್ತು ನಾವು ಯಾಕೆ ಸೂಸೈಡಲ್ ರೇಟ್ ಕೊಡ್ತಿದೀವಿ, ಅಥವಾ ಅರ್ಲಿ ಡಿಪ್ರೆಷನ್ ಆಗಿರ್ಬೋದು, ಹಲವಾರು ಮೆಂಟಲ್ ಡಿಸಾರ್ಡರ್ಗೆ ಯಾಕೆ ಒಳಗಾಗ್ತಿದ್ದಾರೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ನೋಡಿ,
ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲು ಮೆಡಿಟೇಷನ್ ಅನ್ನೋದು ಇಟ್ ವಾಸ್ ಅನ್ ಆಪ್ಷನ್, ನಿಮಗೆ ಬೇಕಾದ್ರೆ ಮೆಡಿಟೇಷನ್ ಮಾಡಿ ಬಿಡಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಮೆಡಿಟೇಷನ್ ಅನ್ನೋದು ಈಗ ಅದು ಮ್ಯಾಂಡೇಟರಿ ಆಗಿ ಹೋಗಿದೆ. ಯಾಕಂತ ಹೇಳಿದ್ರೆ ದೇಹಕ್ಕೆ ಸ್ನಾನ ಹೇಗೋ ಮೆಡಿಟೇಷನ್ ಅನ್ನೋದು ತುಂಬಾನೇ ಮುಖ್ಯ. ಯಾಕಂತ ಹೇಳಿದ್ರೆ ಯಾವಾಗ ನಾವು ಮೆಡಿಟೇಟ್ ಮಾಡ್ತೀವೋ ಆಗ ಇಟ್ ಇಸ್ ಅ ಡಿವೈನ್ ಅಪಾಯಿಂಟ್ಮೆಂಟ್ ವಿತ್ ಇನ್ ಯುವರ್ ಸೆಲ್ಫ್, ಡಿವೈನ್ ಸೋಲ್ ಅಪಾಯಿಂಟ್ಮೆಂಟ್ ವಿತ್ ಇನ್ ಯುವರ್ ಸೆಲ್ಫ್, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ. ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ಹಲವಾರು ವಿಷಯಗಳು ನಡೆಯುತ್ತೆ, ಕೆಲವು ಸತಿ ನಮ್ಗೆ ಇಷ್ಟ ಆಗೋ ಕೆಲಸಗಳು ನಡೆಯುತ್ತೆ, ಕೆಲವು ಸತಿ ಇಷ್ಟ ಆಗದಿರೋ ನಡೆಯುತ್ತೆ. ಎಲ್ಲರನ್ನು ನಾವು ಅಕ್ಸೆಪ್ಟ್ ಮಾಡೋದು ಕಲಿಯೋದು ಯಾವಾಗ ಅಂತ ಹೇಳಿದ್ರೆ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ. ನೋಡಿ, ಕೆಲವು ಸತಿ ನೀವು ನೋಡಿ, ಯಾರೋ ನಿಮಗೆ ಮಾಡ್ಬೇಕು ಅನ್ನೋ ಕೆಲಸಗಳನ್ನ ಮಾಡ್ತಾ ಇದ್ರೆ ನಾವ್ ಎಷ್ಟೋ ಸತಿ ಜಡ್ಜ್ ಮಾಡ್ತೀವಿ. ನಾ ಯಾವಾಗ್ಲೂ ಹೇಳ್ತೀನಿ, ಯಾವಾಗ ಪ್ರತಿಯೊಂದು ವಿಷಯವನ್ನ ನಾವು ಪ್ರತಿಯೊಂದು ವ್ಯಕ್ತಿಯನ್ನ ಜಡ್ಜ್ ಮಾಡ್ತಾ ಹೋಗ್ತೀವಿ, ಅವರ ರೀತಿ ಅವರನ್ನ ಅಕ್ಸೆಪ್ಟ್ ಮಾಡ್ಕೊಳ್ದೆ ಇರುವಾಗ ನಮ್ಮಲ್ಲಿ ಒಂದು ಶ್ಯಾಲೋನೆಸ್ ಇರತ್ತಂತೆ. ವಿ ಹ್ಯಾವ್ ಲೋ ಸೆಲ್ಫ್ ಎಸ್ಟೀಮ್. ಆಗ ನಾವು ಬೇರೆಯವರನ್ನ ಹೆಚ್ಚಾಗಿ ಜಡ್ಜ್ ಮಾಡ್ತೀವಿ, ಅವ್ರು ಹಾಕೋ ಬಟ್ಟೆ ಬಗ್ಗೆ ಜಡ್ಜ್ ಮಾಡ್ತೀವಿ, ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಜಡ್ಜ್ ಮಾಡ್ತೀವಿ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ಬೇರೆಯವರನ್ನ ಜಡ್ಜ್ ಮಾಡ್ತಾ ಹೋಗ್ಬೇಡಿ ಅಂತ. ಸೊ ಹಾಗಾಗಿ ಯಾವಾಗ ನಾವು ಬೇರೆಯವರನ್ನ ಜಡ್ಜ್ ಮಾಡ್ತಾ ಹೋಗ್ತೀವಿ, ಲೋ ಸೆಲ್ಫ್ ಎಸ್ಟೀಮ್. ಆದ್ರೆ ಈ ಲೋ ಸೆಲ್ಫ್ ಎಸ್ಟೀಮ್, ಲೋ ಕಾನ್ಫಿಡೆನ್ಸ್ ಎಲ್ಲದರಿಂದ ಆಚೆ ಬರಬೇಕಾದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಅರಿವಿರಬೇಕು. ಹಾಗಾಗಿ ಆ ಡಿವೈನ್ ಸೋಲ್ ಅಪಾಯಿಂಟ್ಮೆಂಟ್ ಅನ್ನ ಮಿಸ್ ಮಾಡ್ಕೋಬೇಡಿ. ಮೆಡಿಟೇಷನ್ ಪ್ಲೇಸ್ ಅ ವೈಟಲ್ ರೋಲ್ ಆನ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಯುವರ್ ವೆಲ್ಬೀಯಿಂಗ್. ಸೊ ಹಾಗಾಗಿ ಮೆಡಿಟೇಷನ್ ಅನ್ನ ಮಾಡಿ. ಮೆಡಿಟೇಷನ್ ಧ್ಯಾನ ಎಷ್ಟು ಮಾಡ್ತಿರೋ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನೋಡಿ, ಯಾವಾಗ್ಲೂ ಅಷ್ಟೇ, ನಾನು ಯಾವ್ದಾದ್ರೂ ಯೂತ್ಸಿಗೆ ಹೇಳಿದ್ರೆ ಮೆಡಿಟೇಷನ್ ಮಾಡಿ ಅಂದ್ರೆ ನಗ್ತಾರೆ. ವೈ ಶುಡ್ ವಿ ಗೆಟ್ ಇನ್ವಾಲ್ವ್ ಇನ್ ಸ್ಪಿರಿಚುಯಾಲಿಟಿ, ಯಾಕೆ ನಮ್ಗೆ ಯಾಕೆ ಬೇಕು, ನಮ್ಗಿನ್ನು ವಯಸ್ಸಿದೆ ಅಂತ. ಆದ್ರೆ ಈಗ ನೋಡಿ, ಕ್ವಾಲಿಟಿ ಆಫ್ ಲೈಫ್ಗಿಂತ ಕ್ವಾಂಟಿಟಿ ಆಫ್ ಲೈಫ್ಗಿಂತ ಕ್ವಾಲಿಟಿ ಆಫ್ ಲೈಫ್ ತುಂಬಾನೇ ಇಂಪಾರ್ಟೆಂಟ್. ನಾವು ಎಷ್ಟು ಖುಷಿಯಾಗಿರ್ಬೇಕು, ನಮ್ಗೆ ಯಾವುದೋ ಒಂದು ಸಬ್ಸ್ಟೆನ್ಸ್ ಬೇಕಂತಿಲ್ಲ, ಕುಡಿಬೇಕಂತಿಲ್ಲ, ಸ್ಮೋಕ್ ಮಾಡ್ಬೇಕಂತಿಲ್ಲ. ಆ ಹ್ಯಾಪಿನೆಸ್ ನಿಮ್ಮಲ್ಲಿ ನೀವೇ ಕಂಡುಕೊಳ್ಬಹುದು. ಯಾವ್ದ್ರಿಂದ? ಸ್ಪಿರಿಚುಯಾಲಿಟಿಯಿಂದ. ಸ್ಪಿರಿಚುಯಾಲಿಟಿ ಅಂದ್ರೆ 60 ವರ್ಷದ ನಂತರ ಅಲ್ಲ, ಸ್ಪಿರಿಚುಯಾಲಿಟಿ ಅಂದ್ರೆ ಲೈಫ್ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳೋ ಮೆಚೂರಿಟಿ. ಲೈಫ್ ಏನನ್ನ ಕೊಟ್ಟರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡಿ ಪ್ರಾಬ್ಲಮ್ ಹ್ಯಾಂಡ್ಲಿಂಗ್ ಸ್ಕಿಲ್ ಅನ್ನ ಕಲಿಯೋದಿದೆಯಲ್ಲ, ಅದು ಮೆಚುರಿಟಿ. ಸೊ ಆ ಮೆಚುರಿಟಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಾಗ, ನಮ್ಮ ಬೇಕು ಬೇಡಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ, ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಂಡಾಗ ಆ ಮೆಚುರಿಟಿ ಬರುತ್ತೆ. ಸೊ ಅದು ಸ್ಪಿರಿಚುಯಾಲಿಟಿಯಲ್ಲಿ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಮೆಡಿಟೇಷನ್ ಆಪ್ಷನ್ ಅಲ್ಲ. ನಂತರ ಏನಪ್ಪಾ ಅಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ನೋಡಿ, ಯಾವ್ದಾದ್ರು ಚಿಕ್ಕ ಚಿಕ್ಕ ವಿಷಯಕ್ಕೆ ನೀವು ಯಾವ್ದೋ ವಾಕಿಂಗ್ ಹೋಗ್ತೀರಾ, ಯಾರೋ ಬಂದು ಮಾತಾಡ್ತಾರೆ, ನೋಡಿ ಇವಾಗಿನ ಪ್ರಪಂಚ ಹೇಗಿದೆಪ್ಪ ಅಂತ ಹೇಳಿದ್ರೆ, ಏನೇ ಆಗ್ಲಿ, ತುಂಬಾ ಕೆಟ್ಟದಾಗಿ ಮಾತಾಡೋದು, ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಅಥವಾ ಏನೋ ಒಂದು ಎಲ್ಲರೂ ಕೆಟ್ಟದನ್ನ ಬಯಸುವಾಗ ಯಾರಾದ್ರೂ ಕೂತು ನಕ್ಕು ಮಾತಾಡಿದಾಗ ಅಥವಾ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು ಕೂಡ ಅದು ಒಂದು ಬ್ಲೆಸ್ಸಿಂಗ್. ಆಚೆ ಹೋಗಿ ಗಿಡ ಮರಗಳನ್ನ ನೋಡಿ, ಅಥವಾ ಯಾವುದೋ ಒಂದು ಹಾಕಿ ಹಾಡು ಹೇಳ್ತಾ ಇದ್ರೆ ಅದನ್ನ ಎಂಜಾಯ್ ಮಾಡಿ, ಸಣ್ಣ ಸಣ್ಣ ವಿಷಯ ಒಂದು ನೋಡಿ, ಒಂದು ಮಗು ಹುಟ್ಟಿದಾಗ ಎಷ್ಟು ಸಂತೋಷವಾಗಿರುತ್ತೆ. ಆ ಸಂತೋಷವಾಗಿರೋ ಮಗು ಬೆಳೀತಾ 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 ಪ್ರಪಂಚದಲ್ಲಿರೋ ಎಲ್ಲಾ ಪ್ರಾಬ್ಲಮ್ಗಳನ್ನ ತನ್ನ ತಲೆ ಮೇಲೆ ಇಟ್ಕೊಂಡು, ಏನೋ ನಮ್ಗೆ ಬರ್ದಬಾರ್ದ ಕಷ್ಟ ಬಂದಿದೆ ಅನ್ನೋ ರೀತಿ ನಾವು ಆಗ್ತಿರ್ತೀವಲ್ಲ. ಆದ್ರೆ ನಾವು ಕೂಡ ಮಕ್ಕಳಂತೆ ಎಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಖುಷಿ ಪಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಎಷ್ಟೊಂದು ವಿಷಯಗಳಿದೆ ಖುಷಿ ಪಡ್ಲಿಕ್ಕೆ ಅಲ್ವಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.